ನಮಸ್ಕಾರ, ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಪದಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಆರೋಗ್ಯ ಕಿರಣ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅನಿತಾ ಅರಮನಿ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಅನಿತಾ ಅರಮನಿ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಅನಿತಾ ಅರಮನಿ ಅವರು ಡಿಪಾರ್ಟ್ಮೆಂಟ್ ಆಫ್ ENT ಈ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ನಮ್ಮ ಕಿವಿ ಮೂಗು ಮತ್ತು ಗಂಟಲು ಏನು ಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇರುವವರು. ವೀಕ್ಷಕರೇ, ಇವತ್ತು ನಮ್ಮ ಮಾತುಕತೆ ಕೂಡ ಚಳಿಗಾಲದಲ್ಲಿ ಕಿವಿಗೆ, ಗಂಟಲಿಗೆ, ಮೂಗಿಗೆ ಯಾವ ರೀತಿಯ ಸಮಸ್ಯೆಗಳು ಕಾಡುತ್ತೆ, ಬಾಧಿಸ್ತದೆ, ಮತ್ತು ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ, ಅದರಲ್ಲಿ ಕೂಡ ಅದು ವಯಸ್ಕರಿಗೆ ಯಾವ ರೀತಿಯ ಸಮಸ್ಯೆಗಳು ಕಾಡುತ್ತೆ, ಮತ್ತು ಮಕ್ಕಳಲ್ಲಿ ಯಾವ ರೀತಿಯ ಸಮಸ್ಯೆ ಈ ಒಂದು ಅವಧಿಯಲ್ಲಿ, ಈ ಒಂದು ಸೀಸನಲ್ಲಿ ಬರುತ್ತೆ, ಈ ಬಗ್ಗೆ ನಾವು ಇವತ್ತಿನ ಮಾತುಕತೆಯಲ್ಲಿ ಮಾತಾಡಲಿಕ್ಕಿದ್ದೇವೆ. ಡಾಕ್ಟರ್ ಅನಿತಾ ಅರಮನಿ ಅವರು ಎಲ್ಲ ವಿಚಾರಗಳಿಗೆ ನಿಮಗೆ ವಿವರ ಮತ್ತು ಮಾಹಿತಿಯನ್ನು ನೀಡಲಿಕ್ಕೆ ಇದ್ದಾರೆ. ಎಸ್ ಡಾಕ್ಟರ್, ನಾವು ಸಾಮಾನ್ಯವಾಗಿ ಈ ಒಂದು ಚಳಿಯ ಸೀಸನಲ್ಲಿ ನೋಡಿಸ್ತಾ ಇರುವ ಅಥವಾ ಕಾಣಿಸ್ತಾ ಇರುವ ಅಥವಾ ನಮಗೆ ಬಾಧಿಸ್ತಾ ಇರುವ ಸಮಸ್ಯೆಗಳು ಯಾವುದು? ಚಳಿಗಾಲದಲ್ಲಿ ಯೂಶ್ವಲಿ ಹೇಗೆ ಅಂತಂದರೆ ಮೇನ್ ಆಗಿ ಕಾಣಿಸ್ಕೊಳ್ಳೋದು ಅಂತಂದರೆ ಶೀತ, ಗಂಟಲು ನೋವು, ಆಮೇಲೆ ಕಿವಿ ನೋವು, ಈ ಮೂರು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದು ವಯಸ್ಕರಲ್ಲೂ ಸಹ ಕಾಣಿಸ್ಕೊಳ್ಳುತ್ತೆ, ಚಿಕ್ಕ ಮಕ್ಕಳಲ್ಲೂ ಸಹ ಕಾಣಿಸ್ಕೊಳ್ಳುತ್ತೆ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಬೇಗ ಕಾಣಿಸ್ಕೊಳ್ಳುತ್ತೆ, ಯಾಕಂತಂದರೆ ಅವ್ರದ್ದು ಇಮ್ಯುನಿಟಿ ಪವರ್ ಅಂತ ಏನಂತೀವಲ್ಲ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಕಿವಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳು ಅಂತ ಹೇಳ್ಬೋದು? ಕಿವಿಗೆ ಸಂಬಂಧಪಟ್ಟ ಹಾಗೆ ನೀವು ನೋಡಿದ ಹಾಗೆ ನಮ್ಮ ಕಿವಿ, ಮೂಗು ಮತ್ತು ಗಂಟಲು ಮೂರು ಸಹ ಇಂಟರ್ ರಿಲೇಟೆಡ್ ಅಂತ ಹೇಳ್ತೀವಿ, ಅಂದರೆ ಒಂದಕ್ಕೊಂದು ಜೋಡಣೆ ಇರ್ತದೆ. ಸೊ ಕಿವಿಯ ಮೂಗಿಗೆ ಶೀತ ಆದ ತಕ್ಷಣ ಕಿವಿಯಲ್ಲಿ ನೋವು ಕಂಡು ಬರುತ್ತದೆ. ಅದು ಯಾಕೆ ಅಂತ ಹೇಳಿದರೆ ಮೂಗಿಗೆ ಮತ್ತು ಕಿವಿಗೆ ಒಂದು ಚಿಕ್ಕದೊಂದು ಟ್ಯೂಬ್ ಇರುತ್ತೆ, ಅದಕ್ಕೆ ನಾವು ಇಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕಾದ್ರೆ. ಅದಕ್ಕೆ ಎರಡು ಓಪನಿಂಗ್ಸ್ ಇರುತ್ತವೆ, ಒಂದು ಮೂಗಲ್ಲಿ ಓಪನ್ ಆಗುತ್ತೆ, ಇನ್ನೊಂದು ಕಿವಿಯಲ್ಲಿ ಓಪನ್ ಆಗುತ್ತೆ. ಸೊ ಮೂಗಿಗೆ ಶೀತ ಆದಾಗ ಅಲ್ಲಿ ಊತ ಬಂದುಬಿಟ್ಟು ಬ್ಲಾಕ್ ಆದಾಗ ಸೊ ಆಟೋಮೆಟಿಕ್ ಆಗಿ ಕಿವಿಯ ಕಡೆ ಸರಿ ಗಾಳಿ ಆಡದೆ ಕಿವಿ ನೋವು ಶುರುವಾಗುತ್ತದೆ. ಈಗ ಡಾಕ್ಟರ್, ಎಲ್ಲ ಕಿವಿ ನೋವುಗಳು ಅದು ಶೀತದಿಂದಲೇ ಬರುವಂತದ್ದ? ಎಲ್ಲ ಕಿವಿ ನೋವುಗಳು ಶೀತದಿಂದ ಬರಲ್ಲ. ಸೊ ಕೆಲವೊಂದ್ಸಲ ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ತರ ಕಿವಿ ನೋಡುತ್ತೆ. ಕೆಲವೊಂದ್ಸಲ ಗುಗ್ಗೆ ಗಟ್ಟಿಯಾಗಿ ಕಿವಿ ನೋವು ಬರ್ಬೋದು. ಇನ್ನು ಕೆಲವೊಬ್ರು ಚಿಕ್ಕ ಮಕ್ಕಳಲ್ಲಿ ಫಾರಿನ್ ಬಾಡಿ ಅಂತ ಹೇಳ್ತೇವೆ, ಹುಳ ಹೋಗಿ ಅಥವಾ ಮಕ್ಕಳು ಏನಾದರೂ ಕಿವಿಯಲ್ಲಿ ಹಾಕೊಂಡ್ಬಿಟ್ಟು ಪಾಲಕರಿಗೆ ಗೊತ್ತಿಲ್ಲದೆ ಇರುವಾಗ ಇನ್ಫೆಕ್ಷನ್ ಆಗಿ ಅದರಿಂದ ಸಹ ಕಿವಿ ನೋವು ಬರ್ತದೆ. ಇನ್ನೊಂದು ಇನ್ಫೆಕ್ಷನ್ ಅಂದರೆ ASVM ಅಂತ ಹೇಳ್ತೀವಿ, ಅದೇ ನಾನು ಶೀತದಿಂದ ಆಗಿ ಕಿವಿ ನೋವು ಸಹ ಬರಬಹುದು. ಸಾಮಾನ್ಯವಾಗಿ ಚಳಿಯ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಶೀತ ಯಾವಾಗಲೂ ಮೂಗಿಗೆ ಶೀತ ಆಗೋದ್ರಿಂದ. ಮತ್ತೆ ಚಿಕ್ಕ ಮಕ್ಕಳಲ್ಲಿ ಇನ್ನೊಂದು ಅಂತಂದ್ರೆ ಅಡಿನಾಯ್ಡ್ಸ್ ಅಂತ ಹೇಳ್ತೇವೆ ನಾವು, ಶೀತಗಡ್ಡೆ ಅಂತ ಕರಿತೇವೆ, ಮೂಗಿನ ಹಿಂದೆ ಇರ್ತದೆ. ಅದು ಸಾಧಾರಣವಾಗಿ ಎಲ್ಲ ಹುಟ್ಟುತ್ತಲೇ ಇರ್ತದೆ, ಬೆಳೀತಾ ಬೆಳೀತಾ ಸಾಧಾರಣ 3 ವರ್ಷದಿಂದ ಜಾಸ್ತಿ ಬೆಳೀತಾ ಹೋಗುತ್ತೆ, 9-10 ವರ್ಷದವರೆಗೆ ತಾನಾಗೆ ಕರಗುತ್ತೆ. ಆ 3-9 ಇಯರ್ಸ್ ಇನ್ ಬಿಟ್ವೀನ್ ಏಜ್ ಗ್ರೂಪ್ ಅಲ್ಲಿ ಅದು ಶೀತಗಡ್ಡೆ ಇನ್ಫೆಕ್ಷನ್ ಆದಾಗ ಕಿವಿ ನೋವು ಬರೋ ಸಾಧ್ಯತೆಗಳು ಇರ್ತದೆ, ಅದಕ್ಕೆ ನಾವು ಅಡಿನಾಯ್ಡ್ಸ್ ಅಂತ ಹೇಳ್ತೇವೆ. ಮೂಗಿದ್ದೇ ಈಗ ಚಳಿಯ ಸೀಸನಲ್ಲಿ ಬಾಧಿಸುವಂಥ ಸಮಸ್ಯೆಗಳು ಮೂಗಿನಲ್ಲಿ ಅಂತಂದರೆ ಒಂದು ಶೀತ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ರು ನೀವು ಕೇಳಿದರೆ ಶೀತ ನಮಗೆ ಶೀತ ಇದ್ದಾಗ ಇರಲ್ಲ, ವರ್ಷಗಟ್ಟಲೆ ಇರ್ತದೆ ನಮಗೆ ಶೀತ ಅಂತ ಹೇಳ್ತಾರೆ. ಸೊ ನಾವು ಅಂತ ಅಂಥವ್ರಿಗೆ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಸೊ 12 ತಿಂಗಳು ಬಾಧಿಸುವಂಥ ಮೂಗಿನ ಲಕ್ಷಣ ಅದು. ಸೊ ಅಂದರೆ ಕೆಲವೊಬ್ಬರಿಗೆ ಚಳಿಗಾಲದ ಸಮಯದಲ್ಲಿ ಮಾತ್ರ ಮೂಗು ಸೋರುವಿಕೆ, ಮೂಗಿಂದ ನೀರು ಬರೋದು, ಸೀನು ಬರೋದು, ಕಣ್ಣು ತುರಿಕೆ ಆಗೋದು, ಮೂಗು ತುರಿಕೆ ಆಗೋದು ಎಲ್ಲ ಆಗುತ್ತೆ. ಸೊ ಅದಕ್ಕೆ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಅದು ಕೆಲವೊಬ್ಬರಿಗೆ ಶೀತ ಟೈಮಲ್ಲಿ ಮಾತ್ರ ಆಗುತ್ತೆ, ವಿಂಟರ್ ಸೀಸನಲ್ಲಿ ಅಂತ. ಇನ್ನೊಬ್ಬ ಕೆಲವೊಬ್ಬರಿಗೆ 12 ತಿಂಗಳು, ವರ್ಷದ 12 ತಿಂಗಳಲ್ಲೂ ಇರ್ತದೆ. ಸೊ ಅದಕ್ಕೆ ನಾವು ಪೆರಿನಿಯಲ್ ಅಂತ ಹೇಳ್ತೇವೆ. ಸೊ ಅಂದರೆ ಯಾವುದೇ ಸೀಸನ್ ಅಫೆಕ್ಟ್ ಆಗಲ್ಲ ಅವರಿಗೆ, ವರ್ಷಾನುಗಟ್ಟಲೆ ಇರ್ತವೆ. ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಅಲರ್ಜಿಯ ಕಾರಣದಿಂದ ಸಾಧಾರಣವಾಗಿ ಹೇಳಬೇಕಂತಂದ್ರೆ ಅವ್ರು ಹೇಳ್ತಾರೆ ನಿಮಗೆ, ನಾನು ಧೂಳು ಕೊಡುತ್ತಾ ಇದ್ದೆ ಮನೆಯಲ್ಲಿ. ಸೊ ಈಗ ಸಾಧಾರಣವಾಗಿ ಕ್ರಿಸ್ಮಸ್ ಟೈಮಲ್ಲಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ, ದೀಪಾವಳಿ ಟೈಮಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಬರುತ್ತೆ. ಸೊ ಮೂಗು ಸೋರೋದು ಅದೆಲ್ಲ ಇದ್ದಾಗ ಅದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಈಗ ಚಳಿಯ ಸಂದರ್ಭದಲ್ಲಿ ಗಂಟಲಿಗೆ ಏನು ಸಮಸ್ಯೆಗಳು? ಗಂಟಲಿನ ಸಮಸ್ಯೆಗಳು ಅಂತಂದರೆ ಗಂಟಲು ನೋವು ಬರೋದು, ಫ್ಯಾರಿಂಜೈಟಿಸ್ ಅಂತ ಹೇಳ್ತೇವೆ. ಇನ್ನು ಕೆಲವೊಂದು ಅಂತಂದರೆ ಟಾನ್ಸಿಲೈಟಿಸ್ ಅಂತ ಹೇಳ್ತೇವೆ. ಸೊ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಟಾನ್ಸಿಲ್ ಅಂತ, ಕನ್ನಡದಲ್ಲಿ ಕಾಯ ಅಂತ ಹೇಳ್ತೇವೆ ಅದನ್ನು. ಸೊ ಟಾನ್ಸಿಲ್ ಇನ್ಫೆಕ್ಷನ್ ಆಗಿದೆ ಮಗುಗೆ, ಚಿಕ್ಕ ಮಕ್ಕಳಲ್ಲಿ ಆಯಿತು, ದೊಡ್ಡವರಲ್ಲಿ ಆಯಿತು. ಅವ್ರದ್ದು ಮೇನ್ ಕಂಪ್ಲೇಂಟ್ ಅಂತ ಬರೋದು ಅಂತಂದರೆ ಗಂಟಲು ನೋವು, ತಿನ್ನಕ್ಕಾಗ್ತಾ ಇಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ನೋವಾಗ್ತಾ ಇದೆ,
ನಾವು. ಸೊ ಬಿಸಿ ನೀರು ಕುಡಿದ ತಕ್ಷಣ ಅಥವಾ ಸಾಲ್ಟ್ ವಾಟರ್ಗಾಗಲಿ ಉಪ್ಪು ನೀರು ಗಾರ್ಗಲ್ ಮಾಡಿದ ತಕ್ಷಣ ಅವ್ರಿಗೆ ಕಡಿಮೆ ಆಗುತ್ತೆ, ಮತ್ತು ಇಲ್ಲ ಅಂತಂದರೆ ನೋವು ಹಾಗೆ ಇರ್ತದೆ. ಸೊ ಮೇನ್ಲಿ ನಾವು ಗಂಟಲು ನೋವು ಅಂತಂದರೆ ಫೆರಿಂಜೈಟಿಸ್ ಅಥವಾ ಟಾನ್ಸಿಲೈಟಿಸ್ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಗಂಟಲು ನೋವು ಕೆಲವೊಮ್ಮೆ ಬಹುಶಃ ಸರ್ವೇ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕೂಡ ಬಾಧಿಸುತ್ತಾ? ಹೌದು, ಮಳೆಗಾಲದಲ್ಲಿ ಸಹ ಬಾಧಿಸುತ್ತೆ. ಟೆಂಪರೇಚರ್ ಚೇಂಜ್ ಆದ ತಕ್ಷಣ ಬಾಡಿ ಅಡ್ಜಸ್ಟ್ ಆಗಲ್ಲ ಕೆಲವೊಬ್ಬರಲ್ಲಿ. ಅಗೇನ್ 10 ಜನರಲ್ಲಿ ಎಲ್ಲರಿಗೂ ಸೇಮ್ ತರ ಇರಲ್ಲ, ರೋಗ ನಿರೋಧಕ ಶಕ್ತಿ ಮೇಲೆ ನಾವು ಡಿಪೆಂಡೆಂಟ್ ಆಗಿರ್ತೇವೆ. 5 ಜನಕ್ಕೆ ಬರಬಹುದು, ಇನ್ನು 5 ಜನಕ್ಕೆ ಬರದೇ ಇರಬಹುದು. ಸೊ ಅದೇ ತಿ ವೈರಸ್ ಇನ್ಫೆಕ್ಷನ್ ಬೇಗ ಆಗುತ್ತೆ. ಸಮ್ಮರ್ ಅಲ್ಲಿ ಅಷ್ಟು ಕಾಣಲ್ಲ ನಾವು, ವೈರಸ್ ಹಾವಳಿ ಇರಲ್ಲ ಅಷ್ಟು. ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ವೈರಸ್ ಬೇಗ ಅಟ್ಯಾಕ್ ಮಾಡುತ್ತೆ. ಈಗ ನಾವು ಕೋವಿಡ್ನ ಒಂದು ಸಂಕಷ್ಟ ಕಾಲದಲ್ಲಿ ಇರುವಂಥದ್ದು, ಈ ಕೋವಿಡ್ನ ಸಂದರ್ಭದ ಸಮಸ್ಯೆಗಳು ಮತ್ತು ಈ ಚಳಿಗಾಲದ್ದು ಸಮಸ್ಯೆಗಳು ಮತ್ತು ಅದರಲ್ಲೂ ಕೂಡ ಈ ಕಿವಿ ಮೂಗು ಗಂಟಲಿನ ಸಮಸ್ಯೆಗಳನ್ನೆಲ್ಲ ಅದು ನೀವು ಪ್ರತ್ಯೇಕವಾಗಿ ಅವಲೋಕನ ಮಾಡ್ತೀರಾ ಅಲ್ಲ ಹೇಗೆ ಯಾವ ರೀತಿ? ಈಗ ಕೋವಿಡ್-19 ಸಿಂಪ್ಟಮ್ಸ್ ಆಯಿತು, ಈ ಚಳಿಗಾಲದಲ್ಲಿ ಯೂಶುವಲಿ ಫೆರಿಂಜೈಟಿಸು ಅಲರ್ಜಿಕ್ ರೈನೈಟಿಸ್ ಇದೆ, ನಾವು ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಕೋವಿಡ್ದು ಸಿಂಪ್ಟಮ್ಸು ಅದೇ ರೀತಿ ಇರುತ್ತೆ, ಮೈಕೈ ನೋವು ಬರೋದು, ಜ್ವರ ಬರೋದು, ಶೀತ ಆಗೋದು, ಗಂಟಲು ನೋವು. ಸೊ ಇವೆಲ್ಲ ನಮಗೆ ಕೋವಿಡ್ ಸಿಂಪ್ಟಮ್ಸ್ ಮೆಜಾರಿಟಿಯಾಗಿ ಕಂಡುಬರುವ ಇವು ಸಿಂಪ್ಟಮ್ಸ್. ಬೇರೆ ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಡಕ್ಕೆ ಕಷ್ಟ ಆಗೋದು, ಅದೆಲ್ಲ ಅಡ್ವಾನ್ಸ್ ಸ್ಟೇಜಲ್ಲಿ ಕಾಣಿಸ್ತದೆ. ಆದರೆ ಇನಿಷಿಯಲಿ ಸ್ಟಾರ್ಟ್ ಆಗಬೇಕಾದ್ರೆ ಕೋವಿಡ್ ಜ್ವರ, ಗಂಟಲು ನೋವು, ಶೀತ, ಇದು 3 ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಮ್ಮ ಚಳಿಗಾಲದಲ್ಲಿ ಶೀತ ಆದ್ರೂ ವೈರಲ್, ಅದನ್ನು ವೈರಸ್, ಇದನ್ನು ವೈರಸ್. ಸೊ ವಿ ಕೆನಾಟ್ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ ನಮಗೆ. ಸೊ ಅದಕ್ಕೆ ನಾವು ಬಂದಾಗ ಪೇಷಂಟ್ಸ್ಗೆ ಹೇಳ್ತೇವೆ, ನೋಡಿ ಮಾತ್ರೆ ಕೊಡ್ತೇವೆ 24 hours to 48 hours ನೋಡಿ, ಕಡಿಮೆ ಆಗದೆ ಹೋದ್ರೆ ಇಮಿಡಿಯೇಟ್ ಆಗಿ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಇನ್ ಕೆಲವುದರಲ್ಲಿ ಕೋವಿಡ್ ಅಲ್ಲಿ ಹಾಗೇನೆ ಕಡಿಮೆ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ವಾಸನೆ ಗೊತ್ತಾಗಲ್ಲ, ಅನೋಸ್ಮಿಯಾ ಅಂತ ಹೇಳ್ತೀವಿ ನಾವು ತುಂಬಾ ಜನರಲ್ಲಿ, ಅನೋಸ್ಮಿಯಾ ಅಥವಾ ಹೈಪೋಸ್ಮಿಯಾ, ವಾಸನೆ ಗೊತ್ತಾಗಲ್ಲ. ಸೊ ಅದು ಬರುತ್ತೆ. ಆದ್ರೆ ನಮ್ಮ ಶೀತದು ಆದಾಗ ಹಾಗೆ ಆಗಲ್ಲ, ಟೆಂಪ್ರೋರಿಯಾಗಿ ಒಂದು ದಿನ ಬೇಕಿದ್ರೆ ಮೂಗು ಕಟ್ಟಿದ ಅನುಭವ ಆಗುತ್ತೆ, ಬಟ್ ಮದ್ದಿನಲ್ಲಿ ಸರಿ ಹೋಗುತ್ತೆ. ಆದ್ರೆ ಕೋವಿಡ್ ಅಷ್ಟು ಬೇಗ ಸರಿ ಹೋಗಲ್ಲ. ಸೊ ಅದೇ ಒಂದೇ, ಬಟ್ ಡಿಫ್ರೆನ್ಸಿಯೇಷನ್ ಕ್ಲಿನಿಕಲಿ ತುಂಬಾ ಕಷ್ಟ ಎರಡನ್ನು ಮಾಡೋದು. ಓಕೆ ಓಕೆ ಓಕೆ. ಡಾಕ್ಟರ್, ಈಗ ಕಿವಿಯ ತೊಂದರೆ ಬಗ್ಗೆ ನೀವು ಹೇಳಿದ್ರೆ ಈಗಾಗಲೇ, ಏನು ಯಾವ ರೀತಿ ಅವರಿಗೆ ಚಿಕಿತ್ಸೆ ಮಾಡುವಂಥದ್ದು ಅಥವಾ ಅವರಿಗೊಂದು ಉಪಶಮನ ಆಗಬೇಕಿದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮುಂಜಾಗ್ರತೆ ಕ್ರಮ ತಗೊಳ್ಬೇಕು? ನಾನು ಮೊದಲೇ ಹೇಳಿದ ಹಾಗೆ ಕಿವಿ ನೋವು ಅಂತ ಅನ್ನೋದು ಬೇರೆ ಬೇರೆ ಕಾರಣಗಳಿಂದ ಬರುತ್ತದೆ, ಒಂದೇ ಫಿಕ್ಸ್ಡ್ ಕಾರಣ ಅಂತ ಇರಲ್ಲ. ಸೊ ಶೀತದಿಂದ ಆಗಿದ್ರೆ ಯಾವುದೇ ಕಿವಿ ನೋವು ಬಂದ್ರೂ ಮೇನ್ ಡಾಕ್ಟರ್ನ ತೋರಿಸ್ಬೇಕು. ನಾವು ಕೆಲವೊಂದ್ಸರಿ ಏನ್ ಮಾಡ್ತೇವೆ, ಮನೇಲಿ ಹಿರಿಯರು ಹೇಳ್ತಾರೆ, ಬಿಸಿ ಎಣ್ಣೆ ಕಾಯಿಸಿ ಹಾಕ್ಬಿಡು, ಕಿವಿ ನೋವು ಸರಿ ಹೋಗುತ್ತೆ. ಹಾಕಬಾರ್ದು, ಅದನ್ನೇ ನಾನು ಮುಂದೆ ಹೇಳ್ತಾ ಇರೋದು. ಸೊ ಕೆಲವೊಂದ್ಸರಿ ಏನಾಗುತ್ತೆ, ಶೀತದಿಂದ ಇನ್ಫೆಕ್ಷನ್ ಆಗಿ ಕಿವಿ ತಮಟೆ ಊದ್ಕೊಂಡಿರುತ್ತೆ. ನೀವು ಆಗ ಕಾದ ಬಿಸಿ ಎಣ್ಣೆ ಕಿವಿಯಲ್ಲಿ ಹಾಕಿದ್ರೆ ಅದು ಅನುಕೂಲ ಮಾಡಲ್ಲ, ಅನಾನುಕೂಲ ಮಾಡುತ್ತೆ, ತಮಟೆನೆ ಹರಿದು ಹೋಗ್ಬೋದು, ಕೇಳೋ ಶಕ್ತಿನೇ ಕಡಿಮೆ ಆಗಬಹುದು. ಸೊ ಅದಕ್ಕೋಸ್ಕರ ಯಾವಾಗಲೂ ಕಿವಿ ನೋವಿದ್ದಾಗ ಫಸ್ಟ್ ಡಾಕ್ಟರ್ಸ್ನ ತೋರಿಸಿ ಮತ್ತೆ ಅವ್ರು ಏನು ಹೇಳ್ತಾರೋ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋದು ಉಚಿತ. ಅಂದರೆ ಇಲ್ಲಿ ವೈದ್ಯರು ಹೇಳುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಕಿವಿಗೆ ಎಣ್ಣೆ, ಅದು ಕಾದ ಎಣ್ಣೆ ಇರ್ಬೋದು ಅಥವಾ ತಣ್ಣಗಿರ್ಬೋದು ಎಣ್ಣೆ ಇರ್ಬೋದು, ಯಾವ ಕಾರಣಕ್ಕೂ ಕೂಡ ಹಾಕಲೇಬಾರದು ಅಂತ. ಮುಂಚೆ ಏನ್ ಹೇಳ್ತಾ ಇದ್ರು, ಗುಗ್ಗೆ ಗಟ್ಟಿಯಾಗಿರುತ್ತೆ, ಸೊ ಕಿವಿಯಲ್ಲಿ ಅದಕ್ಕೆ ನೋವು ಬರುತ್ತೆ, ಎಣ್ಣೆ ಹಾಕಿದ್ರೆ ಅದು ಮೆತ್ತಗಾಗತ್ತೆ, ತೆಗಿಬಹುದು. ಅದು ಹಿರಿಯರು ಹೇಳ್ತಿದ್ದ ಕನ್ಸೆಪ್ಟ್ ಇತ್ತು. ಬಟ್ ಕಿವಿ ನೋವು ಅದಕ್ಕೆ ಒಂದೇ ಬಂದ್ರೆ ಹಾಕ್ಬಹುದು, ಆದ್ರೆ ಅದೊಂದಕ್ಕೆ ಕಿವಿ ನೋವು ಇರಲ್ಲ, ಎಷ್ಟೋ ಸಾರಿ ಬೇರೆ ಕಾರಣಗಳಿರುತ್ತೆ. ನಾವು ಅದನ್ನ ಹಾಕಿದಾಗ ಕಷ್ಟ ಆಗುತ್ತೆ. ಈ ಸಪೋಸ್ ಫಾರಿನ್ ಬಾಡಿ ಅಂತ ಹೇಳ್ತೀವಿ ನಾವು, ರಾತ್ರಿ ಮಲಗಿದಾಗ ಹುಳ ಹೋಗಿರುತ್ತೆ, ದೊಡ್ಡವ್ರಿಗೆ ನಮಗ್ ಗೊತ್ತಾಗುತ್ತೆ ಒಳಗಡೆ ಏನೋ ಹೋಗಿದೆ ಅಂತ. ಮಕ್ಕಳಿಗೆ ಹೇಳಕ್ ಆಗಲ್ಲ, ಚಿಕ್ಕ ಮಕ್ಕಳಿಗೆ ನಾವು ಹಾಕಿದ್ರೆ ಮತ್ತೆ ಅದು ಕಷ್ಟನೇ ಆಗುತ್ತೆ, ವಿನಃ ಅದರಿಂದ ಉಪಯೋಗ ಎಂಥದ್ದು ಆಗಲ್ಲ. ಈಗ ಡಾಕ್ಟರ್, ಕಿವಿಗೆ ಎಣ್ಣೆ ಹಾಕಬಾರದು, ಆದ್ರೆ ಕಿವಿಗೆ ಬಡ್ಸ್ ಎಲ್ಲ ಹಾಕ್ತಾರಲ್ಲ, ಅದು ಹಾಕಬಹುದಾ? ಬಡ್ಸ್ನು ಹಾಕಬಾರ್ದು, ಯಾಕಂದ್ರೆ ಕಿವಿ ಎಷ್ಟು ಉದ್ದ ಇದೆ, ಕಿವಿ ತಮಟೆ ಕಿವಿಯಿಂದ ಎಷ್ಟು ಹಿಂದೆ ಇದೆ ಅನ್ನೋದು ಸರಿ ಗೊತ್ತಿರಲ್ಲ, ಎಷ್ಟು ಲೆಂಗ್ತ್ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ. ಎಷ್ಟೋ ಸಾರಿ ನಾವು ಹೇಗೆ ನೋಡಿದೀವಿ ಅಂತಂದ್ರೆ, ತಂದೆ ತಾಯಿ ಕ್ಲೀನ್ ಮಾಡ್ತಿರ್ತಾರೆ ಕಿವಿಯನ್ನ ಬಡ್ಸಿಂದ, ಮಕ್ಕಳು ಬಂದು ಪುಷ್ ಮಾಡ್ತಾರೆ, ಬಡ್ಸ್ ಒಳಗೆ ಹೋಗಿ ತಮಟೆ ಹರಿದದ್ದು ಇದೆ. ಸೊ ಅದಕ್ಕೆ ಆದಷ್ಟು ಬಡ್ಸ್ ಹಾಕೋದು ಒಳ್ಳೆಯದಲ್ಲ. ಎಷ್ಟೋ ಸಾರಿ ಇನ್ಫೆಕ್ಷನ್ಸ್ ತರ ಆಗುತ್ತೆ ಬಡ್ಸ್ ಹಾಕೋದ್ರಿಂದ.
ಕೆಲವೊಬ್ರು ಅಂತೂ ಪಿನ್ ಹಾಕ್ತಾರೆ, ಸೇಫ್ಟಿ ಪಿನ್ಸ್ ಹಾಕ್ತಾರೆ, ಕೀ ಚೈನು. ಸೊ ಇದೆಲ್ಲ ಹಾಕೋದ್ರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಸೊ ಅದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಡಾಕ್ಟರ್, ಈಗ ಕಿವಿ ನೋವು ಬಂದಂತ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು? ಸಾಮಾನ್ಯವಾಗಿ ಅದು ಒಂದೇ ದಿವಸದಲ್ಲಿ ತನ್ನಷ್ಟಕ್ಕೆ ಶಮನ ಆಗುವ ಸಾಧ್ಯತೆಗಳಿರುತ್ತದೆ ಸಾಮಾನ್ಯ ಕಿವಿ ನೋವುಗಳು, ಅಂದ್ರೆ ಈ ಚಳಿಗಾಲದಲ್ಲಿ ಬರುವಂತ ನೋವುಗಳು? ಚಳಿಗಾಲದಲ್ಲಿ ಬರೋ ನೋವು ಅಂತಂದ್ರೆ ಇನ್ಫೆಕ್ಷನ್ ಆದ್ರೆ ಮಾತ್ರ ಕಿವಿ ನೋವು ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ಸೊ ಅದು ಇನ್ನು ಕೆಲವೊಂದು ಅಂತಂದ್ರೆ ಗಟ್ಟಿ ಪದಾರ್ಥ ತಿಂದಿರ್ತಾರೆ. ಸೊ ಗಟ್ಟಿ ಪದಾರ್ಥ ತಿಂದಾಗ ಕಿವಿ ನೋವು ಬರ್ತದೆ ಒಂದು ಸೈಡ್. ಸೊ ಆ ಹಂತದ ಟೈಮಲ್ಲಿ ಅಂತಂದ್ರೆ ಇಲ್ಲಿ ಒಂದು ನಾವು ಬೋನ್ ಅಂತ ಹೇಳ್ತೀವಿ, ಟೆಂಪರೋ ಮ್ಯಾಂಡಿಬುಲರ್ ಜಾಯಿಂಟ್ ಅಂತ ಹೇಳ್ತೀವಿ, ಕಿವಿ ಮುಂದೆ ಇರುವಂತಹ ಬೋನ್ ಅದು ಜಾಯಿಂಟ್. ಸೊ ಅದಕ್ಕೆ ಊತ ಬಂದಿರುತ್ತೆ ಗಟ್ಟಿ ಪದಾರ್ಥ ತಿಂದಾಗ, ಕಚ್ಚಿದಾಗ, ನಾವು ಜೋರಾಗಿ ಕಚ್ಚಿದಾಗ ಸೊ ಅಲ್ಲಿ ಊತ ಬರ್ತದೆ. ಇನ್ ಕೆಲವೊಂದಷ್ಟು ಜನ ಒಂದೇ ಸೈಡ್ ಆಗಿಯೋ ಅಭ್ಯಾಸ ಇರ್ತದೆ, ಅವರಿಗೂ ಸಹ ಅದು ಕಾಣಿಸುತ್ತೆ. ಕಿವಿ ನೋಡಿದ್ರೆ ಕಿವಿ ಕ್ಲೀನ್ ಇರುತ್ತೆ, ಕಿವಿಯಲ್ಲಿ ಏನೂ ತೊಂದರೆ ಇರಲ್ಲ. ಇಲ್ಲಿ ನರ ಮತ್ತೆ ಕಿವಿ ನರ ಒಂದೇ ಇರೋದ್ರಿಂದ ಇಲ್ಲಿ ನೋವು ಅವರಿಗೆ ಕಿವಿಯಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಅದಕ್ಕೆ ಯಾವುದೇ ಕಿವಿ ನೋವಿದ್ರು ಡಾಕ್ಟರ್ನ ಕಾಣಿಸೋದು, ಸಂಪರ್ಕಿಸೋದು ತುಂಬಾ ಉಚಿತ. ಎಸ್ ಎಸ್ ಎಸ್. ನಾವು ಡಾಕ್ಟರ್ ಈ ಒಂದು ಮಾತುಕತೆಯಲ್ಲಿ ಸಣ್ಣ ಒಂದು ಬ್ರೇಕ್ ತಗೊಳ್ಳುವ. ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲಿ ಸಣ್ಣ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಈ ವಿಚಾರವಾಗಿ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೇವೆ. ಎಸ್, ಆರೋಗ್ಯ ಕಿರಣ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದ್ದೇವೆ. ಡಾಕ್ಟರ್ ಅನಿತಾ ಅರಮನಿ ಅವರು, ಮಂಗಳೂರಿನ ಪದ್ಮನಾಭ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಇ.ಎನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಕಿವಿ, ಮೂಗು, ಗಂಟಲಿನ ಬಗ್ಗೆ, ಅದರಲ್ಲಿ ಕೂಡ ಪರ್ಟಿಕ್ಯುಲರ್ಲಿ ಚಳಿಯ ಸೀಸನಲ್ಲಿ ಯಾವೆಲ್ಲ ಸಮಸ್ಯೆ ಕಾಡುತ್ತೆ ಮತ್ತು ಯಾವ ರೀತಿಯ ಪರಿಹಾರ ಔಷಧೋಪಚಾರ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಕಿವಿಯ ವಿಚಾರವಾಗಿ ಅವರು ಮಾತಾಡಿದರು ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕೆಯ ಸಂದರ್ಭದಲ್ಲಿ ಕಿವಿಗೆ ಯಾವ ರೀತಿಯ ಎಣ್ಣೆಗಳನ್ನು ಹಾಕಬಾರದು, ಬಡ್ಸ್ ಹಾಕಬಾರದು, ಅಥವಾ ಯಾವುದೇ ರೀತಿಯ ಕಡ್ಡಿ ಅಥವಾ ಪಿನ್ನುಗಳನ್ನು ಹಾಕಬಾರದು ಅನ್ನುವಂಥ ಸಲಹೆಯನ್ನು ಹೇಳಿದ್ದಾರೆ. ವೀಕ್ಷಕರು ಖಂಡಿತವಾಗಿಯೂ ಇದನ್ನು ಗಮನದಲ್ಲಿರಿಸಬೇಕು. ಪೋಷಕರು ಅದರಲ್ಲಿ ಕೂಡ ಪ್ರತ್ಯೇಕವಾಗಿ ಮಕ್ಕಳ ಬಗ್ಗೆ ಈ ವಿಚಾರವಾಗಿ ನಿಗಾ ವಹಿಸಬೇಕು ಅನ್ನೋಂಥ ಕಾಳಜಿ ಅವರದು. ಡಾಕ್ಟರ್, ಈಗ ಮೂಗಿನ ತೊಂದರೆ ಬಗ್ಗೆ ನೀವು ಆರಂಭದಲ್ಲಿ ಹೇಳಿದರೆ, ಮೂಗಿಗೆ ಈ ಒಂದು ಚಳಿಯ ಸೀಸನಲ್ಲಿ ಯಾವ ರೀತಿ ಎಲ್ಲ ಸಮಸ್ಯೆಗಳು ಕಾಡುತ್ತೆ ಅಂತ, ಅದಕ್ಕೆ ಯಾವ ರೀತಿಯ ಉಪಶಮನಗಳನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ? ನಾನು ಮೊದಲೇ ಹೇಳಿದಾಗೆ ಚಳಿಯಲ್ಲಿ ಮೂಗು ಬ್ಲಾಕ್ ಆಗೋದು ಅಂತ ಹೇಳ್ತೇವೆ. ಬ್ಲಾಕ್ ಆಗೋದು, ಮೂಗಿಂದ ನೀರು ಬರೋದು, ಮೂಗು ತುರಿಕೆ ಬರೋದು. ಮೂಗು ಬ್ಲಾಕ್ ಆಗೋಕ್ಕೆ ತುಂಬ ಕಾರಣಗಳಿದ್ದಾವೆ. ಅದರಲ್ಲಿ ಒಂದು ಕಾರಣ ಅಂತಂದ್ರೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಮೂಗಿನ ಕಂಬ, ಮಧ್ಯದ ಕಂಬ ಏನಿರುತ್ತಲ್ಲ ಅದು ಓರೆ ಇರೋದು. ಸೊ ಯೂಶ್ವಲಿ 90% ಜನರಲ್ಲಿ ಓರೆ ಇರ್ತದೆ. ಕೆಲವೊಬ್ಬರಲ್ಲಿ ಆ 90% ಅಲ್ಲಿ ಕೆಲವೊಬ್ಬರಿಗೆ ಮಾತ್ರ ಅದು ತೊಂದರೆ ಕೊಡುತ್ತೆ, ಇನ್ ಕೆಲವೊಬ್ಬರಿಗೆ ಓರೆ ಇದ್ರೂ ಸಹ ತೊಂದರೆ ಮಾಡಲ್ಲ. ಸೊ ತೊಂದರೆ ಇದ್ದವರಿಗೆ ಅಂತಂದ್ರೆ ಶೀತ ಆದಾಗ ಅದು ಜಾಸ್ತಿ ಆಗುತ್ತೆ, ಮೂಗು ಬ್ಲಾಕ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಸೊ ಆದ್ರೆ ಆ ಕಾರಣ ಬರೀ ಶೀತದ ಒಂದೇ ಕಾರಣಕ್ಕೆ ಬ್ಲಾಕ್ ಆಗುತ್ತಾ? ಇಲ್ಲ, ಅದು ಮೂಗು ಬೆಂಡ್ ಇರುತ್ತೆ ಅದಕ್ಕೋಸ್ಕರ ಬ್ಲಾಕ್ ಆಗುತ್ತೆ. ಸೊ ಅದು ಮದ್ದಿನಿಂದ ಗುಣಪಡಿಸಕ್ ಆಗಲ್ಲ, ಅದನ್ನ ಆಪರೇಷನ್ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳಿದೆ ನಾನು. ಸೊ ಮೂಗಿಂದ ನೀರ್ ಬರೋದು, ಅಲರ್ಜಿ, ಡಸ್ಟ್ಗೆ ಹೋದ ತಕ್ಷಣ ಅಲರ್ಜಿ ಆಗೋದು, ಅಥವಾ ಯಾವ್ದಾದ್ರು ಫುಡ್ ತಿಂದ ತಕ್ಷಣ ಅಲರ್ಜಿ ಆಗೋದು ಅಂತ ಹೇಳ್ತೀವಿ. ಸೊ ಅದನ್ನ ಮದ್ದಿನಿಂದ ಕಡಿಮೆ ಮಾಡಬಹುದು. ಇನ್ನು ಕೆಲವೊಂದಂತಂದ್ರೆ ಪಾಲಿಪ್ಸ್ ಅಂತ ಹೇಳ್ತೇವೆ ನಾವು. ಪಾಲಿಪ್ಸ್ ಅಂತಂದ್ರೆ ಅದರಲ್ಲಿ ಎರಡು ವಿಧ, ಅಂದ್ರೆ ಮೂಗಿನಲ್ಲಿ ಮಾಂಸ ಬೆಳೆಯೋದು ಅಂತ ಹೇಳ್ತೇವೆ. ಸೊ ಆ ಮಾಂಸ ಬೆಳೆದಾಗ ಈ ಅಲರ್ಜಿ ಇರೋ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತದೆ ಅದು ಮಾಂಸ ಬೆಳೆಯೋದು. ಸೊ ಅದಕ್ಕೆ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಕಡಿಮೆ ಮಾಡಬಹುದು. ಸಪೋಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಮದ್ದಿನಿಂದನೂ ಕಡಿಮೆ ಆಗದೆ ಹೋದ್ರೆ ಮಾತ್ರ ಸರ್ಜರಿ ಮಾಡಬಹುದು, ಇಲ್ಲಾಂದ್ರೆ ಯೂಶುವಲಿ 90% ಆಫ್ ದ ಟೈಮ್ ಮದ್ದಿನಲ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮಕ್ಕಳಲ್ಲಿ, ಮಕ್ಕಳ ಮೂಗಿನಲ್ಲಿ ಆಗಾಗ ಪದೇ ಪದೇ ಸೋರವಿಕೆ ಆಗುವಂತದ್ದು, ಇದು ಯಾವ ಕಾರಣಕ್ಕೆ? ಮುಂಚೆನೆ ಹೇಳಿದ ಹಾಗೆ ಅಡಿನಾಯ್ಡ್ಸ್. ಸೊ ಅಡಿನಾಯ್ಡ್ಸ್ ಅಂತಂದ್ರೆ ಶೀತಗಡ್ಡೆ, ಮೂಗಿನ ಹಿಂದೆ ಏನು ಬೆಳೆಯುವಂತದ ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಶೀತಗಡ್ಡೆ ಬೆಳವಣಿಗೆ ಆಗ್ತಾ ಆಗ್ತಾ ಅದು ಸಹ ದೊಡ್ಡದಾಗ್ತಾ ಹೋಗ್ತದೆ. ಸೊ ಅದು ಇನ್ಫೆಕ್ಷನ್ ಆದಾಗ ಮಕ್ಕಳಿಗೆ ಮೂಗಿನಲ್ಲಿ ಸೋರೋದು, ದಪ್ಪ ದಪ್ಪ ಬರೋದು, ಸಿಂಬಳ ಥರ ಬರ್ತದೆ ಅಂತ ಹೇಳ್ತಾರೆ, ಅದು ಕಂಡು ಬರ್ತದೆ. ಆದರೆ ಮಾತ್ರೆ ಕೊಟ್ಟಮೇಲೆ ಅದು ಸರಿ ಹೋಗುತ್ತೆ. ಈಗ ಕೆಲವೊಮ್ಮೆ ಒಂದು ಭಾಗದ ಮೂಗಿನಲ್ಲಿ ಮಾತ್ರ ಮಕ್ಕಳಿಗೆ ಸೋರುವಂಥದ್ದು ಇರ್ತದೆ. ಹೌದು, ಪಾಲಕರು ಅದನ್ನು ಗಮನಿಸಬೇಕಾದ ವಿಷಯ. ಕೆಲವೊಂದ್ಸರಿ ಬರೀ ಒಂದೇ ಮೂಗಿನಲ್ಲಿ ಸೋರ್ತಾ ಇದ್ದು ವಾಸನೆ ಬರ್ತಾ ಇದ್ರೆ
ಅದರ ಕಾರಣ ಫಾರಿನ್ ಬಾಡಿ ಅಂತ ಹೇಳ್ತೀವಿ. ಫಾರಿನ್ ಬಾಡಿ ಅಂದ್ರೆ ಮಗು ಮೂಗಿನಲ್ಲಿ ಏನಾದರೂ ಹಾಕಿರಬಹುದು, ಪಾಲಕರ ಗಮನಕ್ಕೆ ಬರದೆ ಹಾಕಿರಬಹುದು, ಗೊತ್ತಿರಲ್ಲ. ಸೊ ತುಂಬಾ ದಿನ ಆಟ ಆಡುವಾಗ ಏನಾದರೂ ಚಿಕ್ಕ ಸಾಮಾನುಗಳು ಗೋಳಿ ಅಂತದ್ದು ಅಥವಾ ಏನೇ ಸಿಕ್ಕಿದ್ರು ಕೂಡ ಮುಗಿ ಹಾಕಿ ಮಿಟ್ರೈ ಮಾಡ್ತಾರೆ, ಕಡಲೆಕಾಳು ಹಾಕಿರ್ತಾರೆ ಹಾಗೆ ಎಲ್ಲ. ಸೊ ಅದನ್ನೆಲ್ಲ ಹಾಕಿದಾಗ ತುಂಬಾ ದಿನ ಹೋದ ಹಾಗೆ ಸೊ ಸೆಕ್ರೀಷನ್ಸ್ ಅಂತ ಹೇಳ್ತೀವಿ, ಮೂಗಿನಲ್ಲಿ ಸೆಕ್ರೀಷನ್ಸ್ ಗಟ್ಟಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಮೂಗಿನಲ್ಲಿ ಸರಿ ಗಾಳಿ ಆಡದೆ ಸೆಕ್ರೀಷನ್ಸ್ ಆಗಿ ಇನ್ಫೆಕ್ಷನ್ ಆಗಿ ವಾಸನೆ ಬರೋಕ್ ಶುರು ಆಗುತ್ತೆ. ಆಗ ಪಾಲಕರು ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ. ಸೊ ಆಗ ನೋಡಿದಾಗ, ನಾವು ಕ್ಲೀನ್ ಮಾಡಿ ನೋಡಿದಾಗ ಯಾವತ್ತೋ ಹಾಕಿರೋ ಫಾರಿನ್ ಬಾಡಿ ಕಾಣಿಸಿರುತ್ತೆ. ಅದನ್ನು ಅದೇ ರೀತಿ ದೀರ್ಘವಾಗಿ ಪೋಷಕರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬಿಟ್ಟು ಬಿಟ್ರೆ ಬರೀ ತೊಂದರೆ ಆಗುವ ಸಾಧ್ಯತೆ ಉಂಟಾ? ಇಲ್ಲ, ಅದು ಎಷ್ಟು ತೊಂದರೆ ಅಂತಂದ್ರೆ ಆಲ್ರೆಡಿ ಏನ್ ಹಾಕಿದೆ ಮಗು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾವ ಈಗ ಕಡಲೆಕಾಳಾಯ್ತು, ಆರ್ಗ್ಯಾನಿಕ್ ಮೆಟೀರಿಯಲ್ ಯಾವ್ದೇ ಹಾಕಿದ್ರು ಅದಿದ್ರೆ ಇನ್ಫೆಕ್ಷನ್ ಮಾತ್ರ ಕ್ರಿಯೇಟ್ ಮಾಡುತ್ತೆ. ಸೊ ನಾವು ಆದಷ್ಟು ಬೇಗ ತೆಗೆದು ಒಳ್ಳೇದು. ಇನ್ ಕೆಲವು ಮಕ್ಕಳು ಬ್ಯಾಟ್ರಿ ಹಾಕ್ತಾರೆ, ಚಿಕ್ಕ ಚಿಕ್ಕ ಬ್ಯಾಟ್ರಿ ಟಾಯ್ ಅಲ್ಲಿ ಇರುತ್ತೆ. ಸೊ ಅದನ್ನು ಯೂಶುವಲಿ ಪಾಲಕರು ಬೇಗ ಗಮನಿಸ್ತಾರೆ, ಅದನ್ನ ಇಮಿಡಿಯೇಟ್ ಆಗಿ ತೆಗಿಬೇಕು. ಇಲ್ಲ ಅಂದ್ರೆ ಅದು ಆ ಜಾಗವನ್ನು ತಿನ್ನುತ್ತೆ, ಆಮೇಲೆ ಫುಲ್ ಅದು ರಾಸಾಯನಿಕ ಇರೋದ್ರಿಂದ ಮೂಗಿನಲ್ಲಿ ಒಳಗಡೆ ಎಲ್ಲ ಗಾಯ ಆಗುತ್ತೆ. ಡಾಕ್ಟರ್, ಇವಾಗ ಗಂಟಲು ನೋವಿನ ಸಂದರ್ಭದಲ್ಲಿ ಏನ್ ಮಾಡಬೇಕು? ಸಾಮಾನ್ಯವಾಗಿ ಮನೆ ಮದ್ದು ಅಥವಾ ಏನು ಒಂದು ಪ್ರಾಕ್ಟೀಸ್ ಆಗಿ ಉಪ್ಪು ನೀರಲ್ಲಿ ಗಾಗಲ್ ಮಾಡುವಂತದ್ದು ಉಂಟು, ಅದಲ್ಲದೆ ಏನೇನು ಮಾಡಬೇಕು? ಯೂಶುವಲಿ ಚಳಿಗಾಲದಲ್ಲಿ ಎಲ್ಲರೂ ಹೇಳೋ ಹಾಗೆ ಕೋಲ್ಡ್ ಅವಾಯ್ಡ್ ಮಾಡಬೇಕು, ಫ್ರಿಜ್ ರೆಫ್ರಿಜರೇಟೆಡ್ ನೀರು. ಯಾಕಂತಂದ್ರೆ ಕೋಲ್ಡ್ ಮಾಡೋದ್ರಿಂದ ಮತ್ತೆ ಗಂಟ್ಲಿಗೆ ಸೂದಿಂಗ್ ಇಫೆಕ್ಟ್ ಸಿಗಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ಬಿಸಿ ನೀರು ಕುಡೀರಿ ಅಂತ. ಬಿಸಿ ನೀರು ಯಾಕಂತಂದ್ರೆ ಇಟ್ ಗಿವ್ಸ್ ಸೂದಿಂಗ್ ಇಫೆಕ್ಟ್ ಕೊಡುತ್ತೆ ಗಂಟ್ಲಿಗೆ. ಯಾವಾಗಲೂ ವೈರಸ್ ಲೋಡ್ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಯಾವುದೇ ತಿಂದ್ರೂ ಕುಡಿದ್ರು ಬಿಸಿ ಬಿಸಿ ಇರಲಿ ಅಂತೀವಿ ನಾವು. ಶೀತ ಆದಾಗ ಯೂಶುವಲಿ ಮನೇಲಿ ನೋಡಿದ್ರೆ ಕಷಾಯ, ಟೀ, ಕಾಫಿ ಇದನ್ನ ಕೊಡ್ತಾರೆ, ವಿನ ಜ್ಯೂಸ್ ಕೊಡಲ್ಲ ಆ ಟೈಮಲ್ಲಿ. ಸೊ ಯಾಕಂದ್ರೆ ಅದು ಜಾಸ್ತಿ ಮಾಡುತ್ತೆ. ಸೊ ಇದು ಬಿಸಿದ್ ಕೊಡೋದ್ರಿಂದ ಗಂಟ್ಲಿಗೆ ಹಿತ ಆಗಿ ಸ್ವಲ್ಪ ಆ ಟೈಮಲ್ಲಿ ಸೂದಿಂಗ್ ಇಫೆಕ್ಟ್ ಕೊಡುತ್ತೆ. ಸೊ ಆದಷ್ಟು ಬಿಸಿ ಪಾನೀಯಗಳನ್ನ ಸೇವಿಸಿದ್ರೆ ಒಳ್ಳೆಯದು. ಈಗ ಸಾಮಾನ್ಯವಾಗಿ ಅದೇ ನಾನು ಆರಂಭದಲ್ಲಿ ಹೇಳಿದಾಗೆ ಕೂಡ, ಮತ್ತು ಇನ್ನೂ ಒಂದಷ್ಟು ಮನೆ ಮದ್ದು ಸಾಮಾನ್ಯವಾಗಿ ಗಂಟಲು ನೋವಿಗೆ ಬೇರೆ ಬೇರೆ ಮನೆ ಮದ್ದುಗಳನ್ನೆಲ್ಲ ಮಾಡ್ತಾರೆ, ಏನು ಹೇಳ್ತೀರಿ ನೀವು? ಯಾವುದೇ ಮನೆ ಮದ್ದು ಅಂತಂದ್ರು ಅದೇ, ಇಟ್ ಜಸ್ಟ್ ಗಿವ್ಸ್ ಸೂದಿಂಗ್ ಇಫೆಕ್ಟ್ ಮಾತ್ರ. ಆಮೇಲೆ ಇನ್ ಕೆಲವೊಂದು ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಾರೆ ಅಂತ ಹೇಳ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ ನಾನು ಕಮೆಂಟ್ ಮಾಡಕ್ ಆಗಲ್ಲ, ಬಟ್ ಹೌದು ಹೇಳ್ತಾರೆ ತುಂಬಾ ಸೂದಿಂಗ್ ಇರುತ್ತೆ, ಅದನ್ನ ಕೊಡ ತಕ್ಷಣ ನಮ್ಗೆ ಸರಿ ಹೋಯ್ತು ಅಂತ. ಸೊ ಅಲ್ಟಿಮೇಟ್ಲಿ ಪೇಷಂಟ್ ಸರಿ ಹೋಗ್ಬೇಕು ಅಷ್ಟೇ. ಅದರ ಯಾವ ಮಾತ್ರೆಗಳನ್ನು ತಗೊಳ್ಬಹುದು? ಮಾತ್ರೆ ಆಕ್ಚುಲಿ ಬೇರೆ ಬೇರೆ ಕಂಡೀಷನ್ಸ್ಗೆ ಬೇರೆ ಬೇರೆ ಮಾತ್ರೆ ಕೊಡ್ತೇವೆ ನಾವು. ಸೊ ಡಾಕ್ಟರ್ ಹತ್ರ ವೈದ್ಯರನ್ನ ಕಂಡುಬಿಟ್ಟು ಅವ್ರು ಯಾವ್ದು ಹೇಳ್ತಾರೆ ಆ ಮಾತ್ರೆ ತಗೊಳ್ಳೋದು ಸೂಕ್ತ. ಈಗ ಸಾಮಾನ್ಯವಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ವಯಂ ಚಿಕಿತ್ಸೆ ಅನ್ನುವಂಥದ್ದು, ಈಗ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಮಾಹಿತಿಗಳು ಬರ್ತಾ ಇರ್ತದೆ ಯಾವುದೇ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಮತ್ತೆ ಇಲ್ಲಾಂದ್ರೆ ಸುಮ್ಮನೆ ಗೂಗಲ್ ಮಾಡಿ ನೋಡ್ತಾರೆ. ಸೊ ಈ ರೀತಿ ಮಾಡಿ ತಮಗೆ ಇಷ್ಟ ಬಂದ ಹಾಗೆ ಮೆಡಿಸಿನ್ ತೆಗೆದುಕೊಳ್ಳಬಹುದಾ? ಅದನ್ನು ಯಾವತ್ತೂ ಮಾಡಬಾರ್ದು. ಯಾಕಂತಂದರೆ ಅದಕ್ಕೆ ಏನಾದರೂ ರಿಯಾಕ್ಷನ್ ಆಯಿತು, ನಮಗೆ ಗೊತ್ತಿರಲ್ಲ ಯಾವ ಮದ್ದು ನಮಗೆ ಆಗಿ ಬರ್ತದೆ, ಯಾವ ಮದ್ದು ನಮಗೆ ಆಗಿ ಬರಲ್ಲ ಬಾಡಿಗೆ ಗೊತ್ತಿರಲ್ಲ. ಈಗ ನಾನು ಕೊಡೋ ಮದ್ದು ರಿಯಾಕ್ಷನ್ ಆಗಬಹುದು ಇಲ್ಲ ಅಂತಲ್ಲ, ಬಟ್ ನೆಕ್ಸ್ಟ್ ಟೈಮ್ ಆ ಪೇಷಂಟ್ ಬಂದಾಗ ನನಗೆ ಗೊತ್ತಿರುತ್ತೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಆ ಪೇಷಂಟಿಗೆ, ಅದು ರಿಯಾಕ್ಷನ್ ಆಗಿದೆ ಅಂತ. ಈಗ ನಾವೇ ಅಲ್ಲಿ ತೊಗೊಂಡು ರಿಯಾಕ್ಷನ್ ಆದರೆ ಗೊತ್ತೂ ಇರಲ್ಲ, ಅವ್ರು ಡಾಕ್ಟರ್ ಹತ್ರ ಹೋಗ್ತಾರೆ ರಿಯಾಕ್ಷನ್ ಆದಮೇಲೆ. ಯಾವ ಮದ್ದು ತೊಗೊಂಡಿದ್ರಿ ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಫಾರ್ಮಸಿಯವ್ರು ಯಾರೋ ಕೊಟ್ಟಿರ್ತಾರೆ ಅವ್ರು ತೊಗೊಂಡಿರ್ತಾರೆ. ಸೊ ಆದಷ್ಟು ಓವರ್ ದಿ ಕೌಂಟರ್ ಡ್ರಗ್ಸ್ ಅಥವಾ ತಾವೇ ಸ್ವಯಂ ಚಿಕಿತ್ಸೆ ಮಾಡೋದು ಒಳ್ಳೆಯದಲ್ಲ. ಎಸ್ 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 ಎಸ್. ವೀಕ್ಷಕರೇ, ಈ ಒಂದು ಕಿವಿ ಮೂಗು ಗಂಟಲು ಅದರಲ್ಲಿ ಕೂಡ ಪರ್ಟಿಕ್ಯುಲರ್ಲಿ ಇವತ್ತಿನ ಈ ಒಂದು ಚಳಿಯ ಸೀಸನ್ನಲ್ಲಿ ನಾವು ಯಾವ ರೀತಿಯ ಕಾಳಜಿ ವಹಿಸಬೇಕು ಮತ್ತು ಅದಕ್ಕೆ ಯಾವ ರೀತಿಯ ಸಮಸ್ಯೆಗಳು ಎದುರಾದಾಗ ಚಿಕಿತ್ಸೆ ಪಡೆಯಬೇಕು ಅದ್ರ ಕೂಡ ಬಹುಮುಖ್ಯವಾಗಿ ಡಾಕ್ಟರ್ ಕೊನೆಯದಾಗಿ ಹೇಳಿರುವಂಥದ್ದು ಯಾರು ಕೂಡ ಸ್ವಯಂ ವೈದ್ಯರಾಗುವುದು ಬೇಡ ಅಂತ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಅನಿತಾ ಅರಮನಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಮೇಡಮ್. ಎಸ್, ಈ ಒಂದು ಆರೋಗ್ಯ ಕಿರಣ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.